ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೋಡಿ ಏನು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕರೆದಿರುವಂಥ ಅರಣ್ಯ ವೀಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಈ ಒಂದು ವೆಬ್ಸೈಟ್ ನೀವು ಇಲ್ಲಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಒಂದು ಕರ್ನಾಟಕ ಅರಣ್ಯ ಇಲಾಖೆ ಅವರ ಅಧಿಕೃತ ವೆಬ್ಸೈಟ್ ಇಲ್ಲಿ ಒಂದು ರೆಕ್ರೂಟ್ಮೆಂಟ್ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ ನೋಡಿ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನಿಮ್ಮ ಮೊಬೈಲಲ್ಲಿ ಏನು ಮಾಡಬೇಕಂದ್ರೆ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ ನೀವು ಅದನ್ನು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡಿ ಒಂದು ಲಾಗಿನ್ ಮಾಡಿ ಇಲ್ಲಿ ಅಪ್ಲೈ ಮಾಡೋ ಒಂದು ಪ್ರೊಸೆಸ್ ಇರುತ್ತೆ ನೋಡಿ ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಮುನ್ನೂರ ಹತ್ತು ವೇಕೆನ್ಸಿಗಳಿದ್ದಾವೆ ಮತ್ತು ವಿಭಾಗ ವಿಭಾಗವೈಸ್ ನೀವು ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅದರ ಜೊತೆಗೆ ನಿಮಗೆ ಇದು ಎಸ್ ಎಸ್ ಎಲ್ ಸಿ ಒಂದು ಅಂಕದ ಆಧಾರದ ಮೇಲೆ ಆಯ್ಕೆ ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ನೀವು ಇದನ್ನು ಅಪ್ಲಿಕೇಶನ್ನ ಹಾಕ್ಬೋದು ಇಷ್ಟು ನಾನು ಇನ್ಸ್ಟ್ರಕ್ಷನ್ಸನ್ನ ನೀಡಿದ್ದೀನಿ ಈಗ ಯಾವ ರೀತಿಯಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋದಾದರೆ ನೋಡಿ ಈ ಒಂದು ಹುದ್ದೆಗೆ ನೀವು ಮೊದಲು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅನ್ನು ನೀರುತ್ತಾರೆ ನೀವು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಓದ್ಕೊಳ್ಬಹುದು ಇಲ್ಲಿ ನೀವು ತಲೆಗೆ ಸ್ಕೋಡನ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಕರ್ ಟು ವೀವ್ ದ ಫಾರೆಸ್ಟ್ ನೋಟಿಫಿಕೇಶನ್ ಅಂತ ಬಂದಿದೆ ನೀವು ಇದನ್ನ ಕ್ಲಿಕ್ ಮಾಡಿದರೆ ಯಾವ ಒಂದು ವಿಭಾಗದಲ್ಲಿ ನಿಮಗೆ ಎಷ್ಟು ವೇಕೆನ್ಸಿಗಳಿದ್ದಾವೆ ಮತ್ತು ಅದರ್ವೈಸ್ ನಿಮಗೆ ಇಲ್ಲಿ ವಿಭಾಗದ ಒಂದು ಡೀಟೇಲ್ಸ್ನ ನೀಡಿರ್ತಾರೆ ಮತ್ತು ಕ್ಲಿಕರ್ ಟು ಸ್ಟೆಪ್ ಫಾಲೋಡ್ ದ ವಿಲ್ ರಿಜಿಸ್ಟ್ರೇಷನ್ ಫಿಲ್ ದ ಆನ್ಲೈನ್ ಅಪ್ಲಿಕೇಶನ್ ನೀವು ರಿಜಿಸ್ಟರ್ ಮಾಡುವಾಗ ಏನೇನು ಒಂದು ಫಿಲ್ ಮಾಡಬೇಕು ಅಂತ ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ನೀಡಿರುತ್ತಾರೆ ಅದರ ಜೊತೆಗೆ ಈಗ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಂತ ನೋಡೋದಾದರೆ ನೀವು ಮೊದಲನೇದಾಗಿ ಒಂದು ಅದನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ಮೊದಲು ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತಂದು ಈ ಬಟನ್ನ ಇಲ್ಲಿ ಹೊಡಿಬೇಕಾಗತ್ತೆ ಮೇಲೆ ನಾವು ಈಗ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೀವು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಂದೊಂದು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಅಪ್ಲೈ ಫಾರ್ ಅರ್ಜಿ ಸಲ್ಲಿಸುವ ಸರ್ಕಲ್ ಅಂದರೆ ವಿಭಾಗ ಯಾವ ವಿಭಾಗಕ್ಕೆ ನೀವೀಗ ಅರ್ಜಿಯನ್ನು ಸಲ್ಲಿಸ್ತೀರಾ ಅಂತ ಕೇಳುತ್ತೆ ನೋಡಿ ಇಷ್ಟು ವಿಭಾಗಗಳಿದ್ದಾವೆ ಇದ್ರ ಬಗ್ಗೆ ನೋಡಿಕ್ಷನ್ ನೋಡ್ಕೊಳ್ಳಿ ವಿಭಾಗ ವೈಸ್ ನಿಮಗೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ಚಾಮರಾಜನಗರ ಚಿಕ್ಕಮಗಳೂರು ಧಾರವಾಡ ಹಾಸನ ಕೆನರಾ ಕಲಬುರಗಿ ಕೊಡಗು ಮಂಗಳೂರು ಮೈಸೂರು ಶಿವಮೊಗ್ಗ ಈ ರೀತಿಯಾಗಿ ನಿಮಗೆ ಸಪ್ರೇಟ್ ವಿಭಾಗ ವೈಸ್ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನನಗೆ ಉದಾಹರಣೆಗೆ ಯಾವುದರ ಒಂದು ಈಗ ಅಲ್ಲಿ ಒಂದು ವಿಭಾಗವನ್ನು ಚೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಇಲ್ಲಿ ನಿಮಗೆ ನೋಡೋದಾದರೆ ಒಂದು ಫುಲ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದು ಒಂದು ಎಸ್ ಎಸ್ ಎಲ್ ಸಿ ಅಂಕದ ಪಟ್ಟಿಯಲ್ಲಿರುವಂತೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿಯಲ್ಲಿ ಏನು ನೇಮ್ ಇರುತ್ತೆ ನೋಡಿ ಪೂರ್ವ ಹೆಸರು ನಿಮ್ಮ ನೇಮ್ನ ಇಲ್ಲಿ ನೀವು ಕ್ಯಾಪಿಟಲ್ನಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ನಿಮ್ಮ ನೇಮ್ನ ಹಾಕ್ಕೊಳ್ಳಿ ಎಸ್ ಎಲ್ ಸಿ ಮಾಡ್ಸ್ಕೊಳ್ಳಿರುವಂತೆ ನಿಮ್ಮ ಫಾದರ್ ನೇಮ್ ಹಾಕ್ಕೊಳ್ಳಿ ಮತ್ತು ನಿಮ್ಮ ಮದರ್ ನೇಮ್ನ ಹಾಕ್ಕೊಳ್ಳಿ ಇದೇನು ಎಸ್ ಎಲ್ ಸಿ ಮಾಡಿಸ್ಕೊಳಂತಿಲ್ಲ ನಿಮ್ಮ ನೇಮ್ ಮಾತ್ರ ಇಲ್ಲಿ ಎಸ್ ಎಲ್ ಸಿ ಮಾಡ್ಸ್ ಹಾಕ್ಕೊಳ್ಬೇಕಾಗತ್ತೆ ನೀವು ಫಾದರ್ ನೇಮ್ ಮದರ್ ನೇಮ್ ಹಾಕ್ಕೊಳ್ಳಿ ನಿಮ್ಮ ಒಂದು ಮ್ಯಾರಿಡ್ ಸ್ಟೇಟಸ್ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಬೇಕಾಗುತ್ತೆ ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿ ಅಂತ ನೀವು ಹಾಕ್ಕೊಳ್ಬೇಕಾಗತ್ತೆ ನೀವು ಅನ್ಮ್ಯಾರಿ ಆಗಿದ್ದರೆ ಅನ್ಮ್ಯಾರಿಡ್ನ ಈ ಥರ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಹುಟ್ಟಿದ ದಿನಾಂಕ ಇದು ಏನು ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಇರುತ್ತಲ್ಲ ಆ ಡೇಟ್ ಆಫ್ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಿದೆ ನೋಡಿ ಎಷ್ಟೇ ಮಂತ್ ಎಷ್ಟು ಯಾವ ಇಯರ್ ಇದೆ ನೋಡಿ ಅದನ್ನು ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ಜೆಂಡರ್ ನಿಮ್ಮ ಜೆಂಡರ್ ಯಾವುದಿದೆ ನೋಡಿ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಯಾವ ಒಂದು ಮೆ ನಿಮಗೆ ಜೆಂಡರ್ ಬರುತ್ತೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಒಂದು ಆಧಾರ್ ಸಂಖ್ಯೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಆ್ಯಕ್ಟಿವ್ ಅಂದರೆ ಆಧಾರ್ ಸ ಆಧಾರ್ ಸಂಖ್ಯೆನ ಹಾಕ್ಕೊಳ್ಳಿ ನಿಮ್ಮ ಇರುವ ಮೊಬೈಲ್ ನಂಬರ್ ನೆಕ್ಸ್ಟ್ ಒಂದು ಒಂದು ಇರುವ ಮೊಬೈಲ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಆ್ಯಕ್ಟಿವ್ ಇರುವ ಇಮೇಲ್ ಐಡಿನ ಹಾಕ್ಕೊಳ್ಬೇಕಾಗುತ್ತೆ ಇದು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಯಾವುದೇ ಒಂದು ಪ್ರೊಸೆಸ್ನ ಇಲ್ಲಿ ನಿಮಗೆ ಒಂದು ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ಐ ಡಿದು ಕಂಪಲ್ಸರಿ ಬೇಕಾಗುತ್ತೆ ಅದಕ್ಕೆ ನೀವು ಇರುವ ಮೊಬೈಲ್ ನಂಬರ್ ಇಮೇಲ್ ಐಡಿನ ಹಾಕ್ಕೊಳ್ಳಿ ಹಾಕೊಂಡು ಇಲ್ಲಿ ಕ್ಯಾಪ್ಚರ್ ಹಾಕೊಂಡು ಐ ಅಗ್ರಿ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿದ ತಕ್ಷಣ ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸ್ ಇದೆ ಅಂತ ನಾವೀಗ ನೆಕ್ಸ್ಟ್ ನೋಡ್ಕೊಳ್ಳೋಣ ನೋಡಿ ನಾನು ಎಲ್ಲ ಡೀಟೇಲ್ಸ್ನ ಹಾಕಿದೆ ಈಗ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೀವು ಕ್ಯಾಪ್ಚರ್ನ ಹಾಕ್ಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ನ್ಯೂ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ನೋಡ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಯಾವ ಒಂದು ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ ನಿಮ್ಮ ನೇಮ್ ನಿಮ್ಮ ಫಾದರ್ ನೇಮ್ ನಿಮ್ಮ ಮದರ್ ನೇಮ್ ನೀವು ಒಂದು ಮ್ಯಾರೇಜ್ ಸ್ಟೇಟಸ್ ಡೇಟ್ ಆಫ್ ಬರ್ತ್ ನಿಮ್ಮ ಜೆಂಡರ್ ನಿಮ್ಮ ಆಧಾರ್ ಸಂಖ್ಯೆ ಮೊಬೈಲ್ ನಂಬರ್ ಮತ್ತು ಏನು ಇಮೇಲ್ ಐ ಡಿ ಇದರ ಇದು ಕರೆಕ್ಟ್ ಆಗಿದಿಲ್ಲ ಅಂತ ಒಂದು ಕನ್ಫರ್ಮೇಷನ್ ವಿಂಡೋ ಇಲ್ಲಿ ಓಪನ್ ಆಗುತ್ತೆ ನಿಮಗೆ ಕರೆಕ್ಟ್ ಆಗಿದ್ದರೆ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ ಏನು ಬಂತು ಇಲ್ಲಿ ರೆಜಿಸ್ಟ್ರೇಷನ್ ಐ ಡಿ ಮತ್ತು ನಿಮ್ಗೆ ಇಲ್ಲಿ ಫಾಸ್ವರ್ಡ್ ಇಲ್ಲಿ ಬರುತ್ತೆ ಇದನ್ನು ನೋಟ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟು ಪ್ರೊಸೆಸ್ ನಿಮಗೆ ಇಲ್ಲಿ ಇಲ್ಲಿದು ಯೂಸ್ ಆಗುತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಐ ಮತ್ತು ಪಾಸ್ವರ್ಡ್ನ ಇದನ್ನು ನೋಟ್ ಮಾಡ್ಕೊಳ್ಳಿ ಅಂತ ಅವರೇ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ ಅದರ ಜೊತೆಗೆ ನಿಮ್ಮ ಇಮೇಲ್ ಐ ಡಿ ಅಥವಾ ಒಂದು ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಮೂಲಕ ಇವರು ಮೆಸೇಜನ್ನು ಕಳಿಸಿರ್ತಾರೆ ಇದೊಂದು ರೆಫರೆನ್ಸ್ ನಂಬರ್ ಆಗಿರುತ್ತೆ ಆ ಕಾರಣಕ್ಕಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಐ ಡಿ ಪಾಸ್ವರ್ಡ್ ಈ ರೀತಿಯಾಗಿ ಬರುತ್ತೆ ಇದನ್ನು ಒಂದು ನೋಟ್ ಮಾಡ್ಕೊಳ್ಳಿ ಈಗ ಇಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಬರೋನೇ ನೀವು ನೆಕ್ಸ್ಟ್ ಒಂದು ಕನ್ಫರ್ಮ್ ಹೊಡಿಬೇಕಾಗತ್ತೆ ನೋಡಿ ನಿಮ್ಮ ಒಂದು ಫಾಸ್ವರ್ಡ್ ರಿಜಿಸ್ಟ್ರೇಷನ್ ಬರುತ್ತಲ್ಲ ಇಲ್ಲಿ ನಿಮಗೆ ಫಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ನೇ ನೀಡಿರ್ತಾರೆ ಇದನ್ನು ನೋಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ನೀವು ಕನ್ಫರ್ಮ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕನ್ಫರ್ಮ್ ಮೇಲೆ ನಾ ಈಗ ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ವಿಂಡೋ ಓಪನ್ ಆಗುತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿರುತ್ತೆ ನೋಡಿ ನಿಮ್ಮ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಅರಣ್ಯ ವೀಕ್ಷಕರಂದರೆ ಫಾರೆಸ್ಟ್ ವಾಚರ್ ಇಲ್ಲಿ ಈ ಸದ್ಯಕ್ಕಿರುವ ಒಂದು ಹುದ್ದೆ ಆಗಿರುತ್ತೆ ಇದು ನೀವು ಈ ಹುದ್ದೆಗೆ ಅಪ್ಲೈ ಮಾಡೋ ಒಂದು ಆಪ್ಷನ್ ಇದೆ ಮತ್ತು ನಿಮ್ಮ ಒಂದು ಫ್ರಿಂಟ್ ಚಲನ್ ಇದೆ ಲಾಸ್ಟ್ ನೀವು ಸಬ್ಮಿಟ್ ಮಾಡಿದರೆ ಇಲ್ಲಿ ಫ್ರಿಂಟ್ ಅಪ್ಲಿಕೇಶನ್ ಮಾಡ್ಕೊಳ್ಬೋದು ಅಥವಾ ನೀವು ಲಾಗೌಟ್ನ ಮಾಡ್ಕೊಳ್ಬೋದು ಈ ರೀತಿಯಾಗಿದೆ ಈಗ ನಾವು ಅರ್ಜಿಯನ್ನು ಸಲ್ಲಿಸೋಣ ಇಲ್ಲಿ ಅಪ್ಲೈ ಆ್ಯಂಡ್ ಎಡಿಟ್ ಅಂತ ಇದೆ ನೋಡಿ ಇಲ್ಲಿ ಇಲ್ಲಿ ಅಪ್ಲೈ ಮತ್ತು ಎಡಿಟ್ ಅಂತ ಇದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಈ ಥರ ಒಂದು ಇಲ್ಲಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಏನು ಬೇಸಿಕ್ ಡೀಟೇಲ್ಸನ್ನು ನೀಡಿರ್ತೀರಾ ಈಗ ಪರ್ಸನಲ್ ಡೀಟೇಲ್ಸ್ ಈಗ ಇನ್ನಿತರ ಒಂದು ವಿಷಯನ ಇಲ್ಲಿ ಅಂದರೆ ಡೀಟೇಲ್ಸ್ನ ಇಲ್ಲಿ ನೀಡಬೇಕಾಗತ್ತೆ ಈ ರೀತಿಯಾಗಿದೆ ನೋಡಿ ಈ ರೀತಿಯಾಗಿ ನೀವು ಒಂದು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ನೆಕ್ಸ್ಟು ಫಿಲ್ ಅಪ್ ಮಾಡಬೇಕಾಗತ್ತೆ ಈಗ ನಾನು ಒಂದೊಂದು ಯಾವ ರೀತಿಯಾಗಿ ಇಲ್ಲಿ ಫಿಲ್ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಈಗ ಒಂದು ಪರ್ಸಲ್ ಇನ್ಫಾರ್ಮೇಷನ್ ಏನು ಫಿಲ್ ಆಗಿದೆ ನಾವು ಕೆಳಗೆ ನೋಡಿಕೊಳ್ಳೋಣ ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಲಿರುವಂತೆ ಇಲ್ಲಿ ಒಂದು ಅಡ್ರೆಸ್ನ ನೀಡಬೇಕಾಗುತ್ತೆ ಇಲ್ಲಿ ಏನೇನು ಫಿಲ್ ಮಾಡಬೇಕಂತ ನೋಡೋದಾದರೆ ನೋಡಿ ಮೊದಲೇದಾಗಿ ಫ್ಲಾಟ್ ಮನಿ ಮತ್ತು ಕಟ್ಟಡ ನಂಬರ್ನ ಬರೀಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ ನಿಮ್ಮೊಂದು ಫ್ಲಾಟ್ ಆ್ಯಂಡ್ ಹೌಸ್ ನಂಬರ್ ಬಿಲ್ಡಿಂಗ್ ಒಂದು ನಂಬರ್ ಇರುತ್ತೆ ನನ್ನ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ವಿಲೇಜ್ ಏರಿಯಾ ಮತ್ತು ಬೀದಿ ಗ್ರಾಮ ಪ್ರದೇಶ ನಿಮ್ಮ ಒಂದು ವಿಲೇಜ್ ಯಾವುದು ನೋಡಿ ನಿಮ್ಮ ವಿಲೇಜರ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಪಟ್ಟಣ ಅಥವಾ ಹೋಬಳಿ ನಿಮ್ಮ ಒಂದು ಟೌನ್ ಅಥವಾ ಹೋಬಳಿ ಯಾವುದಿದೆ ನೋಡಿ ನಿಮ್ಮ ಡಿಸ್ಟಿಕ್ನು ಆಗ್ಬೋದು ಇಲ್ಲಿ ನಿಮ್ಮ ಪಟ್ಟಣ ಯಾವುದಿದೆ ನೋಡಿ ಆ ಪಟ್ಟಣ ಹಾಕ್ಕೊಳ್ಳಿ ನೆಕ್ಸ್ಟು ನಿಮ್ಮ ಒಂದು ಸ್ಟೇಟ್ನ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಸ್ಟೇಟ್ನ ಚೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಡಿಸ್ಟಿಕ್ನ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮದು ಪಿನ್ ಕೋಡ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ ನೋಡಿ ನೀವು ಟು ಡೀಟೇಲ್ಸ್ನ ನೀಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಏನು ಕೇಳಿದಾರೆ ಅಂದರೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ಅಬೋ ಅಂತ ಕೇಳಿದ್ದಾರೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವ ನೇಮಂತೆ ನೀವು ಇಲ್ಲಿ ಫೀಲ್ ಮಾಡಿರ್ತೀರಲ್ಲ ಈ ಆಧಾರ್ ಕಾರ್ಡಲ್ಲಿ ಏನು ಒಂದು ಅಡ್ರೆಸ್ ಇರುತ್ತಲ್ಲ ಅದೇ ಅಡ್ರೆಸ್ಸಲ್ಲಿ ನೀವು ವಾಸ ಮಾಡ್ತಾ ಇದ್ದರೆ ಎಸ್ ಅಂತ ಹಾಕಬೇಕು ಇಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವ ಒಂದು ಅಡ್ರೆಸ್ಸಲ್ಲಿ ಇಲ್ಲ ಬೇರೆ ಒಂದು ಬೇರೆ ಒಂದು ಏನು ವಲಸೆ ಹೋಗಿರ್ಬೋದು ಯಾವುದೇ ರೀತಿ ಒಂದು ಇಲ್ಲಿ ಏನು ಒಂದು ಅಡ್ರೆಸ್ಗೆ ಅಲ್ಲಿ ನೀವು ಬೇರೆ ಒಂದು ಅಡ್ರೆಸ್ಸಲ್ಲಿ ವಾಸ ಮಾಡ್ತಾ ಇದ್ದರೆ ನೋ ಅಂತ ಹಾಕಿ ಒಂದು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನೀಡಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಇರುವ ಒಂದು ಅಡ್ರೆಸ್ಸು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ ಇಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಬೇರೆ ಕಡೆ ಒಂದು ವಾಸ ಮಾಡ್ತಿದ್ರೆ ಒಂದು ಬೇರೆ ಡಿಸ್ಟಿಕ್ನಲ್ಲಿ ಆ ಡಿಸ್ಟಿಕ್ನ ಇಲ್ಲಿ ನೇಮನ್ನ ಹಾಕೊಂಡು ಒಂದು ಡೀಟೇಲ್ಸ ನೀಡಬೇಕಾಗುತ್ತೆ ಆ ರೀತಿಯಾಗಿ ಡಿಟೇಲ್ಸ್ ಅಡಿ ಆದಷ್ಟು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂತೆ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಸೇಮ್ ಆ್ಯಸ್ ಅಬೋ ಅಂತ ಎಸ್ ಆ ಹಾಕ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಪರ್ಮನೆಂಟ್ ಅಡ್ರೆಸ್ ಸೇಮ್ ಯಾಸ್ ಅಬೋ ಅಂತಿದ್ರೆ ಎಸ್ ಅಂತ ಹಾಕೊಳ್ಳಿ ನೆಕ್ಸ್ಟ್ ಒಂದು ನೀವು ಕನ್ನಡ ಭಾಷೆಯನ್ನು ಓದಲು ಬರೆಯಲು ಮತ್ತು ಮಾತನಾಡಲು ಸಮರ್ಥವಿದ್ದೀರಾ ಅಂತ ಹೇಳಿ ಕೇಳುತ್ತೆ ನೋಡಿ ಈ ಒಂದು ಆಪ್ಷನ್ ನೋಡಿ ಇದನ್ನು ನೀವು ಕಂಪಲ್ಸರಿಯಾಗಿ ಎಸ್ ಅಂತ ಹಾಕ್ಕೊಳ್ಳೇಬೇಕಾಗತ್ತೆ ಇನ್ನು ಅಂತಂದರೆ ಯಾವುದೇ ರೀತಿ ನಿಮಗೆ ಮುಂದಿನ ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗೋದಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಕನ್ನಡ ಭಾಷೆಯಲ್ಲಿ ನೀವು ಓದಲು ಬರೆಯಲು ಮತ್ತು ಮಾತನಾಡಲು ಸಮರ್ಥಿಸುವೀರಾ ಅಂತ ಕೇಳುತ್ತೆ ಇದು ನೀವು ಎಸ್ ಅಂತ ನೀವು ಈ ಈ ರೀತಿಯಾಗಿ ಎಸ್ ಅಂತ ಹಾಕ್ಕೊಳ್ಳಿ ನೆಕ್ಸ್ಟೊಂದು ನಿಮ್ಮ ಒಂದು ನ್ಯಾಷನಲಿಟಿ ರಾಷ್ಟ್ರೀಯತೆ ನಿಮ್ಮ ಒಂದು ನ್ಯಾಷನಲ್ ಅಂದರೆ ನಮ್ಮ ಇಂಡಿಯನ್ ಅಂತ ಈ ರೀತಿ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟು ಧರ್ಮ ನಿಮ್ಮ ಧರ್ಮ ಯಾವುದಿದೆ ನೋಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಜೈನ ಈ ಯಾವುದಿದೆ ನೋಡಿ ನಿಮ್ಮ ಒಂದು ಧರ್ಮವನ್ನು ಚೂಸ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಫೋಟೋ ಸಿಗ್ನೇಚರ್ ಡಿಟೇಲ್ಸ್ ಅಂದರೆ ನಿಮ್ಮ ಫೋಟೋ ಸಿಗ್ನೇಚರ್ನ ಇಲ್ಲಿ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನೀವು ಫೋಟೋ ಒಂದು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ನೂರು ಕೆ ಬಿ ಒಳಗಿರಬೇಕು ಒಟ್ಟು ಹಂಡ್ರೆಡ್ ಕೆ ಬಿ ಒಳಗಿದ್ರೆ ನೀವು ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು ಮತ್ತು ಸಿಗ್ನೇಚರ್ನ ಇಲ್ಲಿ ನೀವು ಐವತ್ತು ಕೆ ಬಿ ಒಳಗಿದ್ರೆ ನೀವು ಇಲ್ಲಿ ಆರಾಮಾಗಿ ಒಂದು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಒಂದು ಕೆ ಬಿ ಅಂದರೆ ನಿಮ್ಮ ಫೋಟೋ ರಿಸೈಸ್ ಮಾಡಿ ಕೆ ಬಿ ಐವತ್ತು ಕೆ ಬಿ ನೂರು ಕೆ ಬಿ ಒಳಗೆ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸಪ್ರೇಟಾಗಿ ಅದನ್ನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಮತ್ತು ಹಿಂದಿನ ಸಾಕಷ್ಟು ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿಯಾಗಿ ಫೋಟೋನ ರಿಸೈಸ್ ಮಾಡ್ಕೊಳ್ಬೇಕಂತ ಆರಾಮಾಗಿ ನೀವು ಒಂದು ಹಿಂದಿನ ವೀಡಿಯೋನ ನೋಡ್ಕೊಳ್ಳಿ ಅಥವಾ ನೆಕ್ಸ್ಟ್ ನಾವು ವಿಡಿಯೋ ಮಾಡ್ತೀನಿ ಅದನ್ನು ನೋಡ್ಕೊಳ್ಳಿ ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್ನ ರಿಸೈಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ಅಪ್ಲೋಡ್ ಆಧಾರ್ ಕಾರ್ಡ್ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಇಲ್ಲಿ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಜಿ ಪಿ ಜಿ ಚಿ ಜಿ ಪಿ ಇ ಜಿ ಪಿ ಎನ್ ಜಿ ಮತ್ತು ಪಿ ಡಿ ಫಾರ್ಮೆಟ್ನಲ್ಲಿ ಇದು ಅಪ್ಲೋಡ್ ಆಗುತ್ತೆ ನೀವು ಜಿ ಪಿ ಜಿ ಫಾರ್ಮೆಟ್ನಲ್ಲಿ ಆದಷ್ಟು ಅಪ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಆಧಾರ್ ಕಾರ್ಡ್ ಸೈಜ್ ಎಷ್ಟಿರಬೇಕಂದ್ರೆ ಹತ್ತು ಕೆ ಬಿ ಇಂದ ನಿಮಗೆ ಇಲ್ಲಿ ಹತ್ತು ಕೆ ಬಿ ಯಿಂದ ನೂರ ಐವತ್ತು ಕೆ ಬಿ ಒಳಗೆ ಇರಬೇಕಾಗತ್ತೆ ಈ ಒಂದು ಕೆ ಬಿ ನ ನಡುವ ಇದ್ದರೆ ನಿಮಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಇಲ್ಲಿ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ಒಂದು ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ಒಂದು ಕ್ವಾಲಿಫಿಕೇಷನ್ ಡಿಟೇಲ್ಸ್ನ ಇಲ್ಲಿ ನೀವು ನೀಡಬೇಕಾಗತ್ತೆ ನೋಡಿ ಮೊದಲೇದಾಗಿ ಏನಿದೆ ನೋಡೋಣ ನಿಮ್ಮ ನಿಗದಿತ ಅರ್ಹತೆ ನೋಡಿ ಎಸ್ ಎಸ್ ಎಲ್ ಸಿ ಅಂತ ಹಾಕ್ಕೊಳ್ಳಿ ನೆಕ್ಸ್ಟು ತೇರ್ಗಡೆಯಾದ ದಿನಾಂಕ ನೀವೊಂದು ಇಲ್ಲಿ ತೇರ್ಗಡೆಯಾದ ದಿನಾಂಕ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೋಡಿ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರುತ್ತಲ್ಲ ಆ ಡೇಟ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ವಿಶ್ವವಿದ್ಯಾಲಯ ಹೆಸರು ಅಥವಾ ಒಂದು ಸಂಸ್ಥೆ ಅಥವಾ ಮಂಡಳಿ ಯಾವ ಒಂದು ಸಂಸ್ಥೆಯಲ್ಲಿ ನೀವು ಎಸ್ ಎಲ್ ಸಿ ಪಾಸ್ ಮಾಡಿದ್ರ ಅಂತ ಕೇಳುತ್ತೆ ಇಲ್ಲಿ ನಾಲ್ಕು ಆಪ್ಷನ್ಗಳಿದ್ದಾವೆ ಕೆ ಎಸ್ ಇ ಬಿ ಐ ಸಿ ಎಸ್ ಇ ಸಿ ಬಿ ಎಸ್ ಸಿ ಆ ಅಂತ ಬಂದಿದೆ ನಾವು ಅದಲ್ಲೇ ನಾವು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ನಾವು ಕೆ ಎಸ್ ಇ ಬಿಯನ್ನು ಇಲ್ಲಿ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ನಾವು ಆದಷ್ಟು ಕರ್ನಾಟಕ ಸೆಕೆಂಡಿಯರಿ ಎಜುಕೇಷನ್ ಬೋರ್ಡಿನ ಕಲಿತಿರ್ತಾರೆ ಆ ಕಾರಣಕ್ಕಾಗಿ ಇದನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ನಿಮ್ಮ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಡಿದಿಟ್ಕೊಳ್ಳಿ ಅದರಲ್ಲಿ ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಒಂದು ನಿಮ್ಮದು ಗಳಿಸಿದ ಮಾರ್ಗ ಅಂದರೆ ಇಲ್ಲಿ ನಿಮಗೆ ಎಸ್ ಎಲ್ ಸಿ ಏನು ಕಂಪ್ಲೀಟ್ ಮಾಡಿರ್ತಿರಲ್ಲ ಹಾಗೆ ಯಾವ ಗ್ರೇಡಿಂದ ಇಲ್ಲಿ ನೀವು ಆಗಿದ್ದೀರಾ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಜಸ್ಟ್ ಪಾಸ್ ಗ್ರೇಡ್ ಅಥವಾ ಡಿಸ್ಟಿಂಕ್ಷನ್ ಯಾವ ಒಂದು ಗ್ರೇಡಲ್ಲಿ ನೀವು ಪಾಸಾಗಿದ್ದೀರಿ ನೋಡಿ ಈ ರೀತಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ನಾನು ಈಗ ಫಸ್ಟ್ ಕ್ಲಾಸ್ನ ಚೂಸ್ ಮಾಡಿಕೊಂಡೆ ಇದನ್ನು ಚೂಸ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನೋಡಿ ಒಟ್ಟು ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು ಒಟ್ಟು ಪ್ರತಿಶತ ನೋಡಿ ಒಟ್ಟು ಗರಿಷ್ಠ ಅಂಕಗಳಂದರೆ ಇಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಅಂತ ಹಾಕಬೇಕಾಗುತ್ತೆ ಎಸ್ ಎಲ್ ಸಿ ಮಾಡ್ಸ್ಕೊಂಡು ಅಲ್ಲಿ ಇರುತ್ತೆ ನೋಡಿ ಆರುನೂರ ಇಪ್ಪತ್ತೈದಕ್ಕೆ ನೀವು ಎಷ್ಟು ಅಂಕವನ್ನು ಪಡೆದುಕೊಂಡಿದ್ದಾರೆ ಗಳಿಸಿದ ಅಂಕವನ್ನು ಇಲ್ಲಿ ನೀವು ಹಾಕ್ಕೊಳ್ಬೇಕಾಗತ್ತೆ ಈಗ ನಾ ಎಕ್ಸಾಂಪಲ್ ಹಾಕ್ತೀನಿ ನೋಡಿ ಈಗ ಈ ರೀತಿ ಆಗಿದ ತಕ್ಷಣ ನಿಮಗೆ ಒಟ್ಟು ಪ್ರತಿಶಿತ ಒಂದು ಪರ್ಸೆಂಟೇಜ್ ತಾನೇ ಆಟೋಮೆಟಿಕ್ ಇಲ್ಲಿ ಬಂದ್ಬಿಡುತ್ತೆ ಅದನ್ನು ಈ ರೀತಿ ನೀವು ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಒಂದು ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ನ ನೀಡ್ಕೊಳ್ಳಿ ನೆಕ್ಸ್ಟ್ ಒಂದು ಅಪ್ಲೋಡ್ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಟೆಂತ್ ಮಾರ್ಕ್ಸ್ ಮಾರ್ಕ್ಸ್ ಅಂತ ಇಲ್ಲಿ ನೀಡಿದ್ದಾರೆ ನೋಡಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಈಗೇನು ಡೀಟೇಲ್ಸ್ ನೀಡಿರ್ತಿಲ್ಲ ಆ ಕಾರಣಕ್ಕಾಗಿ ಇದು ಒಂದು ಜಿ ಪಿ ಜಿ ಫಾರ್ಮೇಟ್ ಅಥವಾ ಒಂದು ಪಿ ಡಿ ಪಿ ಫಾರ್ಮೇಟ್ನಲ್ಲಿ ಅಪ್ಲೋಡ್ ಆಗುತ್ತೆ ನೋಡಿ ಇಲ್ಲಿ ಹತ್ತು ಕೆಬಿಯಿಂದ ನೂರ ಐವತ್ತು ಕೆ ಬಿ ಒಳಗಿದ್ರೆ ಈ ಆರಾಮಾಗಿ ನೀವು ಏನು ಈ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟರೊಳಗೆ ನೀವು ಬಿನ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಎಕ್ಸಾಮಿನೇಷನ್ ಸೆಂಟರ್ ನೋಡಿ ನಾನು ರಿಜಿಸ್ಟರ್ ಮಾಡುವಾಗ ಯಾವ ಒಂದು ವಿಭಾಗಕ್ಕೆ ಹಾಕಿದ್ದೆ ಧಾರವಾಡ ವಿಭಾಗಕ್ಕೆ ಆಗಿದೆ ಯಾವ ವಿಭಾಗಕ್ಕೆ ನೀವು ಸೆಲೆಕ್ಟನ್ನು ಮಾಡಿರ್ತೀರಾ ಅದೇ ಒಂದು ವಿಭಾಗಕ್ಕೆ ನಿಮಗೆ ಫಿಸಿಕಲ್ ಪರೀಕ್ಷಾ ಕೇಂದ್ರವನ್ನು ಇಡಲಾಗುತ್ತೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ನಿಮಗೆ ಒಂದು ಪರೀಕ್ಷೆ ಅಂದರೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಯಾವ ಒಂದು ವಿಭಾಗ ಸೆಲೆಕ್ಟ್ ಮಾಡಿದ್ರೆ ಅದೇ ಒಂದು ಫಿಸಿಕಲ್ ಪರೀಕ್ಷಾ ಕೇಂದ್ರವನ್ನು ಇಲ್ಲಿ ನೀಡಲಾಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಕೆಟಗರಿ ಡೀಟೇಲ್ಸ್ನ ನೋಡ್ಕೊಳ್ಳೋದಾದರೆ ನೀವು ಒಂದು ನಿಮ್ಮ ಒಂದು ಕೆಟಗರಿ ಯಾವುದು ಜಿ ಎಮ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಕೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಈ ರೀತಿಯಾಗಿ ಬರುತ್ತೆ ನಿಮ್ಮ ಒಂದು ಕೆಟಗರಿನಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಎಷ್ಟಿಲ್ಲಿ ಎರಡು ಆಪ್ಷನ್ ಇದೆ ಲೋಕಲ್ ಫಾರೆಸ್ಟ್ ಡೆವೆಲಿಂಗ್ ಟ್ರ್ಯಾಬ್ಸ್ ಅಂತ ಬರುತ್ತೆ ಎಷ್ಟೇ ಅದರ್ ದೆನ್ ಲೋಕಲ್ ಫಾರೆಸ್ಟ್ ಡೆವೆಲಿಂಗ್ ಟ್ರೈಬಲ್ಸ್ ಬರುತ್ತೆ ನೋಡಿ ಒಳಗೆ ಎರಡು ರೀತಿಯ ಒಂದು ಏನು ಇದು ಇದು ತೋರಿಸ್ತಾ ಇದೆ ಲೋಕಲ್ ಫಾರೆಸ್ಟ್ ಟ್ರ್ಯಾಬ್ಸ್ ಅಂತ ತೋರಿಸ್ತಾ ಇದೆ ನೋಡಿ ನಾವು ಟಿ ಲೋಕಲ್ ಫಾರೆಸ್ಟ್ ಅಂತ ಹೊಡೆದ್ರೆ ನಿಮಗೆ ಆಟೋಮೆಟಿಕ್ ಕೆಳಗೆ ನೋಡಿ ಸ್ ಉಪಜಾತಿ ಈ ಒಂದು ಉಪಜಾತಿ ನಿಮಗೆ ಇದ್ದರೆ ಈ ಒಂದು ಕಾ ಒಂದು ಕೆಟಗರಿ ಅಂದರೆ ಈ ಕೆಟಗರಿನ ಚೂಸ್ ಮಾಡ್ಕೊಳ್ಳಿ ಇಷ್ಟು ಉಪಜಾತಿಗಳಿದ್ದಾವೆ ಇದರಲ್ಲಿ ನಿಮ್ಮದು ಇಲ್ಲಪ್ಪ ಅಂತಂದರೆ ನೀವೇನು ಮಾಡ್ಕೊಳ್ಬೇಕಾಗತ್ತೆ ಎಷ್ಟಿ ಅದರ್ ದೆನ್ ಅದರ್ ದೆನ್ ಇಲ್ಲಿ ಏನಿದೆ ನೋಡಿ ಫಾರೆಸ್ಟ್ ಅಂತ ಇದೆ ನಿಮ್ಮ ಒಂದು ಉಪಜಾತಿನ ಹಾಕ್ಕೊಳ್ಳಿ ಅದನ್ನು ಹಾಕೊಂಡ್ರೆ ನೀವು ನಿಮ್ಮ ಉಪಜಾತಿಯದೊಳಗಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಾದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಉಪಜಾತಿ ಉಪಜಾತಿಯನ್ನು ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ನಲ್ಲಿ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಅಪ್ಲೋಡ್ ಕ್ಯಾಶ್ ಸರ್ಟಿಫಿಕೇಟ್ ನೋಡಿ ನಿಮ್ಮ ಒಂದು ಕ್ಯಾಶ್ ಸರ್ಟಿಫಿಕೇಟ್ನ ಹಾಕೊಳ್ಬೇಕಾಗತ್ತೆ ಇದು ನಿಮಗೆ ಇಲ್ಲಿ ಹತ್ತರಿಂದ ದೇಡ್ನೂರು ಕೆ ಬಿ ಅಂದರೆ ನೂರ ಐವತ್ತು ಕೆ ಬಿ ಒಳಗೆ ಇಲ್ಲಿ ನೀವು ಅಪ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ ಸಾಕು ಆದಷ್ಟು ನಿಮಗೆ ಇಲ್ಲಿ ನೂರ ಐವತ್ತು ಕೆ ಬಿ ಒಳಗೆ ಮಾಡ್ಕೊಳ್ಬೇಕಂತ ಹೇಳಿದ್ದಾರೆ ನೋಡಿ ನೂರ ಐವತ್ತು ಕೆ ಬಿ ಒಳಗೆ ಮಾಡಿ ನೀವು ಒಂದು ಕ್ಯಾಶ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಕೊಳ್ಳಿ ನೆಕ್ಸ್ಟ್ ಒಂದು ರೂರಲ್ ಕ್ಯಾಂಡಿಡೇಟ್ ಡಿಟೇಲ್ಸ್ ನೋಡಿ ನೀವು ಗ್ರಾಮೀಣ ಅಭ್ಯರ್ಥಿಯೇ ಅಂತ ಇಲ್ಲಿ ಕೇಳಲಾಗಿದೆ ನೋಡಿ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಬೇಕು ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಬೇಕು ಎಸ್ ಅಂತ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ ಬರ್ತವೆ ಮತ್ತು ಇನ್ಸ್ಟ್ರಕ್ಷನ್ಸ್ನ ನೀಡಿರ್ತಾರೆ ಏನು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ನೋಡೋದಾದರೆ ನಿಮಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರಬೇಕು ಅಂದರೆ ನಿಮಗೆ ಕಂಪಲ್ಸರಿ ಒಂದರಿಂದ ಹತ್ತನೇ ತರಗತಿ ಏನು ಕಂಪ್ಲೀಟ್ ಮಾಡಿರ್ತೀರ ಒಂದು ಕನ್ನಡ ಮಾಧ್ಯಮ ಮತ್ತು ರೂರಲ್ ಇವೆರಡೂ ನಿಮಗೆ ಬೇಕಂದರೆ ಒಂದು ಕನ್ನಡ ಮಾಧ್ಯಮದಲ್ಲಿ ಒಂದರಿಂದ ಹದಿನೈದು ತರಗತಿಯಲ್ಲಿ ಕಲ್ತಿರಬೇಕು ಇನ್ನೊಂದು ಗ್ರಾಮೀಣ ಆ ಏನು ಸ್ಕೂಲ್ ಇದಲ್ಲ ಅದೇ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ನಿಮಗೆ ಎರಡು ಇಲ್ಲಿ ರಿಸರ್ವೇಷನ್ ಬರ್ತಾವೆ ಈ ರೀತಿಯಾಗಿರುತ್ತೆ ಇಲ್ಲಿ ಏನು ಇನ್ಸ್ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ ಅಂದರೆ ಈ ಒಂದು ಗ್ರಾಮೀಣ ಅಭ್ಯರ್ಥಿ ಏನಿದೆ ಈ ಒಂದು ವೀಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂಥ ಕೊನೆ ದಿನಾಂಕ ಏನಿದೆ ಆ ಕೊನೆ ದಿನಾಂಕದೊಳಗೆ ನೀವು ಆ ಪ್ರಮಾಣ ಪತ್ರವನ್ನು ಸೈ ಮಾಡಿಸಿ ಇಲ್ಲಿ ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದನ್ನು ಕಂಪಲ್ಸರಿಯಾಗಿ ಏನು ಅಪ್ಲೋಡನ್ನ ಮಾಡ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಈ ಥರ ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ನೋಡಿ ನೀವು ಗ್ರಾಮೀಣ ಅಭ್ಯರ್ಥಿಯ ಎಸ್ ಅಂತ ಅಂದ ತಕ್ಷಣ ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರಗಳನ್ನು ಹೊಂದಿದ್ದೀರಿ ಈ ರೀತಿ ಆಪ್ಷನ್ ಬಂತು ಏನು ಇದು ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರ ತೊಂದಿದ್ದೀರಿ ಅಂದರೆ ಏನಪ್ಪಾ ಅಂತಂದರೆ ಇದು ನೋಡಿ ನೀವೀಗ ಒನ್ 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 ಸ್ಟ್ಯಾಂಡರ್ಡಿಂದ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಇಲ್ಲಿ ನಿಮಗೆ ಪ್ರೈಮರಿ ಸ್ಕೂಲ್ ಇರುತ್ತೆ ಏಟರಿಂದ ಟೆಂತ್ ಒಳಗೆ ಹೈ ಸ್ಕೂಲ್ ಇರುತ್ತೆ ನೋಡಿ ಈಗ ನೀವು ಒಂದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮನ ತಿಕ್ಸೋಕೆ ಹೋಗ್ತೀರಾ ಅಂದರೆ ಇಲ್ಲಿ ನಿಮಗೆ ಒನ್ನಿಂದ ಸೆವೆಂತ್ವರೆಗೆ ನೀವು ಹೋದಾಗ ಅಲ್ಲಿ ನಿಮಗೆ ಎರಡು ಪ್ರಮಾಣ ಪತ್ರವನ್ನು ಸೈನ್ ಮಾಡಿಸ್ಕೊಂಡ್ಬರ್ಬೇಕಾಗತ್ತೆ ಮೊದಲೇದಾಗಿ ವ ಅಂದರೆ ಪ್ರೈಮರಿ ನಾವು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀವಿ ಅಂತಂದು ಒಂದು ಪ್ರಮಾಣ ಪತ್ರ ಬರುತ್ತೆ ಮತ್ತು ನಾವು ಗ್ರಾಮೀಣ ಪ್ರದೇಶವರು ಅಂತಂದು ಅಲ್ಲಿ ಒನ್ ಒನ್ ಸ್ಟ್ಯಾಂಡಿಂದ ಸೆವೆನ್ ಸ್ಟ್ಯಾಂಡರ್ಡ್ ಒಳಗೆ ನೀವು ಸಹಿ ಮಾಡಿಸ್ಬೇಕಾಗೆ ಅಂದರೆ ಈಗಲ್ಲಿ ಏನಾದರೂ ನಿಮಗೆ ಒಂದು ಕನ್ನಡ ಮಾಧ್ಯಮ ಒಂದು ಗ್ರಾಮೀಣ ಮಾಧ್ಯಮ ಎರಡು ಸರ್ಟಿಫಿಕೇಟ್ ಅದು ಒಂದು ಸಪ್ರೇಟ್ ಸಪ್ರೇಟ್ ಒಂದು ಸರ್ಟಿಫಿಕೇಟ್ ಒಂದು ಸರ್ಟಿಫೇಟ್ ಅದು ನೆಕ್ಸ್ಟು ಏಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀರ ಅಲ್ಲಿ ಹೈಸ್ಕೂಲ್ಗೆ ಹೋಗ್ತೀರ ಅಲ್ಲಿ ಎರಡು ಸರ್ಟಿಫಿಕೇಟ್ ಬರ್ತವೆ ಒಂದು ಕನ್ನಡ ಮಾಧ್ಯಮ ಒಂದು ಗ್ರಾಮೀಣ ಮಾಧ್ಯಮ ಅಂದರೆ ಏಳರಿಂದ ಎಂಟನೇ ತರಗತಿ ಅಂದರೆ ಎಂಟರಿಂದ ಹತ್ತನೇ ತರಗತಿ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂತ ಅಲ್ಲೊಂದು ಬರುತ್ತೆ ಮತ್ತು ನಾವು ಗ್ರಾಮ ಅಂದರೆ ಆ ಸ್ಕೂಲು ಗ್ರಾಮೀಣ ಪ್ರದೇಶದಲ್ಲಿದೆ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ ನೀವು ಟೋಟಲ್ ಆಗಿ ನಿಮಗೆ ಅಲ್ಲಿ ಎರಡು ಅಲ್ಲಿರಡು ನಾಲ್ಕು ಸರ್ಟಿಫಿಕೇಟ್ ಅದು ಅದರಲ್ಲಿ ಎರಡು ಸರ್ಟಿಫಿಕೇಟ್ ಇದರಲ್ಲಿ ಕನ್ನಡ ಗ್ರಾಮೀಣ ಅಲ್ಲಿ ಕನ್ನಡ ಗ್ರಾಮೀಣ ನೀವು ಇಲ್ಲೇನು ಕೇಳ್ತಾ ಇದೆ ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರನೂ ಹೊಂದಿದ್ದೀರಾ ಅಂತ ಕೇಳುತ್ತೆ ಈಗ ನಿಮಗೆ ನಾಲ್ಕು ಸರ್ಟಿಫಿಕೇಟ್ ಅದರೊಳಗೆ ಎರಡು ಸರ್ಟಿಫಿಕೇಟ ಕನ್ನಡ ಬಂದು ಕನ್ನಡ ಮಾಧ್ಯಮ ಬಂದು ಎರಡು ಇನ್ನೂ ಎರಡು ಸರ್ಟಿಫಿಕೇಟ್ ಗ್ರಾಮೀಣ ಬಂದು ಈ ರೀತಿಯಾಗಿ ನಿಮಗೆ ಎಷ್ಟು ಸರ್ಟಿಫಿಕೇಟ್ ಇರ್ತಾವೆ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನನ್ನ ಕಡೆ ಇದ್ದಾವೆ ಆ ಕಾರಣಕ್ಕಾಗಿ ನಾನು ಒಂದು ಹೈಸ್ಕೂಲು ಒಂದು ಪ್ರೈಮರಲ್ಲಿ ಕನ್ನಡ ಮಾಧ್ಯಮ ನನ್ನ ಕಡೆ ಇದೆ ಗ್ರಾಮೀಣ ಅಭ್ಯರ್ಥಿಯಾಗಿ ಎರಡು ಸರ್ಟಿಫಿಕೇಟ್ ಇದ್ದಾವೆ ಅದಕ್ಕೆ ನಾನು ಎರಡು ಸರ್ಟಿಫಿಕೇಟ್ನ ಚೂಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಚೂಸ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಸರ್ಟಿಫಿಕೇಟ್ನಲ್ಲಿ ನೀವು ಎರಡು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಅದು ಹತ್ತರಿಂದ ತ್ರೀ ಹಂಡ್ರೆಡ್ ಕೆ ಬಿ ಒಳಗಿರಬೇಕಾಗುತ್ತೆ ನೀವು ನೋಡ್ಕೊಳ್ಬೋದು ಜಿ ಪಿ ಜಿ ಫಾರ್ಮೇಟಲ್ಲಿ ತ್ರೀ ಹಂಡ್ರೆಡ್ ಕೆ ಬಿ ಮಿನಿಮಮ್ ನಿಮಗೆ ಹಂಡ್ರೆಡ್ ಕೆ ಬಿ ಒಳಗೆ ಇದ್ದರೆ ಒಂದು ಏನು ರೂರಲ್ ಸರ್ಟಿಫಿಕೇಟ್ನಲ್ಲಿ ನೀವು ಅಪ್ಲೋಡ್ನ ಮಾಡ್ಕೋಬೋದು ಈ ರೀತಿ ಅಪ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಅರಣ್ಯ ಎನ್ ಎಫ್ ನೋಡಿ ಅರಣ್ಯ ಎನ್ ಎಫ್ ಯಕ್ಷರಲ್ಲ ಏನು ಹೇಳಿದ್ದಾರೆ ಅಂದರೆ ಇಲ್ಲಿ ನೀವು ಅರಣ್ಯ ಇಲಾಖೆಯಿಂದ ಯಾವುದೇ ರೀತಿ ಒಂದು ಹುದ್ದೆಗೆ ಕರ್ತವ್ಯವನ್ನು ಮಾಡ್ತಾ ಇದ್ರೆ ಎಸ್ ಅಂತ ಹಾಕಿ ನೋ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೋದು ಅಂತ ಹಾಕ್ಕೊಳ್ಳಿ ನೆಕ್ಸ್ಟ್ ಒಂದು ನೀವು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಅಂತ ಕೇಳಿದರೆ ನೀವೇನಾದರೂ ಮಾಡಿದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾದರೆ ಮಾಡಿದರೆ ಎಸ್ ಹಾಕೋಬೋದು ಇಲ್ಲಾಂದರೆ ಲೋನ್ ಹಾಕೊಳ್ಬೋದು ಎಸ್ ಹಾಕೊಂಡ್ರೆ ನಿಮಗೆ ಮೇನ್ ಅಂತ ಹೇಳಿರುವಂತೆ ಅದೇ ರೀತಿಯಾಗಿರುತ್ತೆ ಏನು ಎಷ್ಟು ಸರ್ಟಿಫಿಕೇಟ್ ಇರುತ್ತೆ ಅಂತ ಕೇಳ್ತಾರೆ ನಾವು ಎರಡು ಸರ್ಟಿಫಿಕೇಟ್ನ ನೋಡ್ಕೊಂಡು ಒಂದು ಕನ್ನಡ ಮೀಡಿಯಂ ಅಭ್ಯರ್ಥಿ ಒಂದು ಹೈಸ್ಕೂಲ್ ಒಂದು ಫ್ರೈಮರಿ ಎರಡು ಸರ್ಟಿಫಿಕೇಟ್ ಬರ್ತವೆ ಆ ಕಾರಣಕ್ಕಾಗಿ ನಾನು ನಿಮ್ಮ ಕಡೆ ಎಷ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದೆ ನೋಡಿ ಅದನ್ನು ಎರಡು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಪ್ರೈಮರ್ದು ಒಂದು ಹೈಸ್ಕೂಲ್ದು ಇಲ್ಲಿ ಬರುತ್ತೆ ಈ ರೀತಿ ಈ ರೀತಿಯಾಗಿ ಬರುತ್ತೆ ನೆಕ್ಸ್ಟ್ ಒಂದು ನೀವು ಅಂಗವಿಕಲ ಅಭ್ಯರ್ಥಿ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀರಾ ಅಂತ ಕೇಳುತ್ತೆ ಇದ್ದರೆ ಅಂತ ಹಾಕೊಳ್ಬೇಕು ಇಲ್ಲಾದರೆ ನೀವು ನೋಕ್ಕೊಳ್ಳಿ ಎಸ್ ಹಾಕೊಂಡ್ರೆ ನೀವು ಇನ್ನಿತರ ಒಂದು ಡೀಟೇಲ್ಸ್ನಲ್ಲಿ ನೀಡ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ನೀವು ಮಾಜಿ ಸೈನಿಕ ಅಭ್ಯರ್ಥಿ ಮಾಜಿ ಸೈನಿಕ ಅಭ್ಯರ್ಥಿ ಇದ್ದರೆ ಎಸ್ ಹಾಕ್ಕೊಳ್ಳಿ ಇಲ್ಲಾದರೆ ನೋಕೊಳ್ಳಿ ನೆಕ್ಸ್ಟ್ ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿ ಅಂದರೆ ನಿಮಗೆ ಇಲ್ಲಿ ಪಿ ಡಿ ಪಿ ಅಂತ ಅಂತಾರೆ ನೋಡಿ ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿಯ ಹಾಗಿದ್ದರೆ ಎಸ್ ಅಂತ ಹಾಕೊಳ್ಬೇಕು ಹಾಕೊಂಡ್ರೆ ನಿಮಗೆ ಅದು ಏನು ಒಂದು ಫಿ ಡಿ ಪಿ ಇರುತ್ತೆ ನೋಡಿ ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಾದರೆ ನೋ ಅಂತ ನೀವು ಅಪ್ಲೋಡ್ನ ಮಾಡ್ಕೊಳ್ಬೋದು ಈ ರೀತಿಯಾಗಿ ಡೀಟೇಲ್ಸ್ನ ನೀಡ್ಕೊಳ್ಳಿ ಇದರಲ್ಲಿ ಏನಾದರೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಡೌಟ್ಸ್ ಡೌಟ್ಸ್ ಇರ್ತವೆ ನಿಮಗೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಈ ರೀತಿಯಾಗಿ ಫಿಲ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಎಲ್ಲ ಒಂದು ಡಿಟೇಲ್ಸ ನೀಡಿದೆ ನೀಡಿ ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈಗ ನೋಡಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ವೇಟ್ ಮಾಡಿ ಸ್ವಲ್ಪ ಸರ್ವರ್ ಇದೆ ಇದೆ ನೋಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಯುವರ್ ಅಪ್ಲಿಕೇಶನ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಅಂತ ಬರುತ್ತೆ ನೀವು ಇಲ್ಲಿ ತೆಳಗೆ ಸ್ಕೋಡನ್ ಮಾಡ್ಕೊಳ್ಳಿ ಏನು ಡೀಟೇಲ್ಸ್ ನೀಡಿದಿರಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ನೋಡ್ಕೊಳ್ಬೇಕಾಗತ್ತೆ ಅಂದರೆ ಏನು ಒಂದು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಆ ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ಮತ್ತು ನೀವು ಟೆಂತ್ ಮಾರ್ಕ್ಸ್ ಗೀಟ್ ಆಗಲಿ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಆಧಾರ್ ಕಾರ್ಡ್ ಆಗಿರಲಿ ಈ ರೀತಿಯಾಗಿ ನಿಮಗೆ ಫ್ರೀ ತೋರಿಸುತ್ತೆ ಒಂದು ಒಂದು ಸಲ ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿ ನೀವು ಡಿಕ್ಲೇರ್ ಐ ಅಗ್ರಿ ಬಟನ್ ಇದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಬರುತ್ತೆ ನೋಡಿ ನಿಮ್ಮ ಒಂದು ಅಪ್ಲಿಕೇಶನ್ ಫ್ರಿಂಟ್ ಸಕ್ಸಸ್ಫುಲ್ ಸಬ್ಮಿಟೆಡ್ ಆಗಿದೆ ನೀವು ನೋಡ್ಕೊಳ್ಬೋದು ಒಂದು ನಲ್ಲಿ ನೀವು ನೋಡ್ಕೊಳ್ಬೋದು ಈಗ ಒಂದು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈಡ್ ಆಗಿದೆ ನಿಮ್ಮ ಒಂದು ಫ್ರಿಂಟ್ ಚಲನ ಈಗ ನೀವು ಫ್ರಿಂಟ್ ಅನ್ನ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ ಈಗ ನಾವು ಚಲನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರಿಂಟ್ನ ಈಗ ನಾವು ಈಗ ಇಲ್ಲಿ ತೆಗೆದುಕೊಳ್ಳೋಣ ನೋಡಿ ನೀವು ಚಲನ ಪ್ರಿಂಟ್ಔಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮ ಪೋಸ್ಟ್ ಆಫೀಸ್ ಕಾಪಿ ಬರುತ್ತೆ ನೋಡಿ ಇದು ಯಾವುದೇ ರೀತಿಯಾಗಿ ಒಂದು ಆನ್ಲೈನ್ನಲ್ಲಿ ನೀವು ಪೇಮೆಂಟ್ನ ಮಾಡೋ ಅವಶ್ಯ ಅಂದರೆ ಅವಕಾಶ ಕೊಟ್ಟಿಲ್ಲ ನೀವು ಓನ್ಲಿ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ನೀವು ಇದನ್ನು ಚಲನ್ ಮೂಲಕ ಇಲ್ಲಿ ಪೇ ಮಾಡಬೇಕಾಗುತ್ತೆ ನೋಡಿ ನೀವು ಕೆಟಗರಿ ಏನು ಚೂಸ್ ಮಾಡಿರ್ತೀರಲ್ಲ ಆಟೋಮೆಟಿಕ್ ಇಲ್ಲಿ ಬರುತ್ತೆ ನೋಡಿ ಈ ಕ್ಯಾಟಗರಿಗೆ ಎಸ್ ಟಿ ಎಸ್ ಸಿ ಮತ್ತು ಅಭ್ಯರ್ಥಿಗಳಿಗೆ ಒಂದೂರ ಇಪ್ಪತ್ತು ರೂಪಾಯಿ ನೀವು ಪೋಸ್ಟ್ ಆಫೀಸ್ನ ಫೇ ಮಾಡಬೇಕಾಗುತ್ತೆ ಮತ್ತು ಜಿ ದರಿಗೆ ಇನ್ನಿತರವಾಗಿರುತ್ತೆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ ಮತ್ತು ಈ ಚಲನ್ ಡೌನ್ಲೋಡ್ ಟೈಮ್ ಡೇಟನ್ನು ನೀಡಿರ್ತಾರೆ ಮತ್ತು ಇದು ಪೇಮೆಂಟ್ ಲಾಸ್ಟ್ ಡೇಟ್ ನಿಮಗೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ನೀವು ಈ ಚಲನ್ನ ನೀವು ಇಲ್ಲಿ ಏನು ತುಂಬಬೇಕಾಗುತ್ತೆ ಈ ರೀತಿಯಾಗಿ ನೀವು ಚಲನ ಇಲ್ಲಿ ಫ್ರಿಂಟ್ಔಟ್ನ ಫ್ರಿಂಟ್ಔಡೋದು ನೀವು ಪ್ರಿಂಟ್ಔಟ್ನ ಇಲ್ಲಿ ತೆಗೆದುಕೊಳ್ಬೋದು ಈ ರೀತಿಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ನಿಮಗೆ ನೆಕ್ಸ್ಟು ಒಂದು ಫ್ರಿಂಟ್ ಚಲನ್ ಆದ ತಕ್ಷಣವೇ ನೀವು ಏನು ಪೇಮೆಂಟನ್ನ ತುಂಬಿರ್ತಿಲ್ಲ ಎರಡು ದಿವಸ ನಿಮಗೆ ಇಲ್ಲಿ ಪ್ರೊಸೆಸಿಂಗ್ ಇರುತ್ತೆ ಪ್ರೊಸೆಸಿಂಗ್ ಆದ ತಕ್ಷಣ ಫ್ರಿಂಟ ಫೈನಲ್ ಅಪ್ಲಿಕೇಶನ್ನೇ ನೀವು ಆರಾಮಾಗಿ ಒಂದು ಫೈನಲ್ ಫ್ರಿಂಟ್ ಅಪ್ಲಿಕೇಶನ್ನ ತೆಗೆದುಕೊಳ್ಬೋದು ಈ ರೀತಿಯಾಗಿ ಒಂದು ಏನು ಒಂದು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಕರೆದಿರುವಂಥ ಅರಣ್ಯ ವೀಕ್ಷಕರ ಹುದ್ದೆಗೆ ನೀವು ಈ ರೀತಿಯಾಗಿ ಸುಲಭವಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ನಾನು ಈಗ ಏನು ಫಿಲ್ ಮಾಡಿದೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮಗೆ ಫೋಟೋ ಸಿಗ್ನೇಚರ್ ರಿಸೈಸ್ ಮಾಡೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಇದರಲ್ಲಿ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ ಮತ್ತು ಈಗ ನಾವು ಒಂದು ವಾಟ್ಸಪ್ ಗ್ರೂಪ್ ಒಂದು ಚಲನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅದಕ್ಕೆ ಆದಷ್ಟು ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು